ಕಾಲ್ಸ್ ಅಂತೇಳಿ ಬಟ್ ಅದೇ ನೀವು ಏರ್ಟೆಲ್ಲು ಅಥವಾ ನೀವು ವಿ ಐದಲ್ಲಿ ನೋಡಿದ್ರೆ ನಿಮಗೆ ಅದೇ ರೀಚಾರ್ಜ್ಗೆ ನಿಮಗೆ ಒಂದು ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಜೊತೆಗೆ ಅವರ ಕಾಲ್ಸ್ಗಳು ಫ್ರೀ ಇತ್ತು ಅಂತೇಳಿ ಸೊ ಅದಕ್ಕೋಸ್ಕರ ಇದನ್ನ ಏನು ಅಂತಂದರೆ ಆ ವೇಟ್ ಮಾಡ್ತಾ ಇತ್ತು ಜಿಯೋ ಚೇಂಜ್ ಮಾಡಬೇಕಂತೇಳಿ ಬಟ್ ಈಗ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಜನವರಿಯಿಂದನೇ ಸ್ಟಾರ್ಟ್ ಮಾಡಿದೆ ನಿಮಗೂ ಕೂಡ ಅಪ್ಡೇಟ್ ಕೂಡ ಬರ್ಬೋದು ಆರ್ ನೆಕ್ಸ್ಟ್ ರೀಚಾರ್ಜ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಕೂಡ ಕಾಣಿಸ್ಬೋದು ಹಾಗಿದ್ರೆ ಇದು ಮಾಡ್ತು ಏನು ಬಿಹೈಂಡ್ ದ ರೀಸನ್ ಏನು ಅದನ್ನೆಲ್ಲ ಕೂಡ ಫಸ್ಟ್ ತಿಳ್ಕೊಳ್ಳುವ ಸೊ ಏನಾಗಿತ್ತು ಅಂತಂದರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಐ ಮೀನ್ ಒಂದು ವರ್ಷದ ಹಿಂದೆ ಏನು ಮಾಡ್ತಂತಂದ್ರೆ ಟೆಲಿಕಾಮ್ ರೆಗ್ಯುಲೇಟ್ರಿ ಆ್ಯಕ್ಟ್ ಆಫ್ ಇಂಡಿಯಾ ಟ್ರೈ ಅಂತಂದರೆ ತಮ್ಮ ಗೈಡ್ಲೈನ್ಸಲ್ಲಿ ಚೇಂಜಸನ್ನು ಕೂಡ ಮಾಡಿತ್ತು ಸೊ ಆ ಚೇಂಜಸ್ಸನ್ನು ಪ್ರಕಾರ ಏನು ಮಾಡಿತ್ತು ಅಂತಂದರೆ ಇನ್ನು ಜಿಯೋದವ್ರು ಕೂಡ ಅಂತಂದರೆ ಸೊ ಇಂಟರ್ ಕನೆಕ್ಟ್ ಯೂಸೇಜ್ ಚಾರ್ಜ್ ಆರ್ ಐ ಯು ಸಿ ಆಲ್ ಸಿಲ್ ಏನು ಕಾಲ್ಸ್ಗಳಿಗೂ ಕೂಡ ನೀವು ಕೊಡಬೇಕು ಅಂತ ಅಥವಾ ನೀವು ರೇಟನ್ನು ಮೆನ್ಷನ್ ಮಾಡಿತ್ತು ಸೊ ಅದ್ರ ಪರ್ಪಸ್ಗೋಸ್ಕರ ಅದ್ರ ಉದ್ದೇಶಕ್ಕೋಸ್ಕರ ಏನು ಮಾಡಿತ್ತು ಅಂದರೆ ಜಿಯೋನೂ ಕೂಡ ಆ ಚಾರ್ಜನ್ನು ಕೂಡ ಮಾಡ್ತಾ ಇತ್ತು ಅದಕ್ಕೂ ಅಂತಂದರೆ ಜಿಯೋದವ್ರಿಗೆ ಲಾಭ ಆಗಬೇಕು ಆ ರೀತಿ ಉದ್ದೇಶ ಅಲ್ಲ ಯಾಕಂತಂದರೆ ಅದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಟ್ರೈಯೇ ಮಾಡಿತ್ತು ಅಂತ ಸೊ ಅದನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಅದು ಜಿಯೋ ಆಗಿದ್ರು ಕೂಡ ಆಗಿರ್ಬೋದು ಯಾವುದೇ ಕಂಪ್ನಿ ಕೂಡ ಆದರೂ ಸೊ ಬಟ್ ಈಗ ನಿಮ್ಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಅಥವಾ ಅದರಲ್ಲಿ ಚೇಂಜಸ್ ಆಗಿದೆಯಾ ಅಥವಾ ನಿಮ್ಗೆ ಹೆಚ್ ಡಿ ಡೇಟಾ ಕೊಡ್ತಿದಾರೆ ಅಥವಾ ಸ್ಪೀಡಲ್ಲಿ ಏನಾದರೂ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆ ಅಂತಂದರೆ ಡಿಕ್ರೀಸ್ ಆಗ್ತಾ ಇರ್ಬೋದು ಬಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಯಾಕಂತಂದ್ರೆ ನಂಬರ್ ಆಫ್ ಯೂಸರ್ಸ್ ಜಾಸ್ತಿ ಆ್ಯಂಡ್ ಡೇಟಾದಲ್ಲೂ ಕೂಡ ಏನೋ ಚೇಂಜಸ್ ಇಲ್ಲ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಇದ್ರೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ನಿಮಗೆ ಡೈಲಿ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ಕೊಳ್ಬೇಕು ನೋ ಅನ್ಲಿಮಿಟೆಡ್ ಯಾವುದೇ ಥೂರ ಅನ್ಲಿಮಿಟೆಡ್ ಡೇಟಾಸನ್ನು ಇನ್ನು ಕೊಡ್ತಾ ಇಲ್ಲ ಯಾಕಂತಂದರೆ ಕೊಡ್ಬೋದು ಜಿಯೋ ಬೇಕಾದರೆ ಆ ರೀತಿ ಕೂಡ ಅನ್ಲಿಮಿಟೆಡ್ ಪ್ಲಾನ್ಸನ್ನು ಕೊಡೋದೇನು ಜಿಯೋಗೆ ದೊಡ್ಡತಲ್ಲ ಬಟ್ ಆದರೆ ಈ ವಿ ಐ ಮತ್ತು ಏರ್ಟೆಲ್ ಏನು ಮಾಡ್ತಂತ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ತು ಅಂತೇಳಿ ಓ ಅವರು ಆ ರೀತಿ ಕೊಡ್ತಾಯಿದ್ರೆ ನಮ್ಮ ಹತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸೊ ಜಿಯೋ ಕೊಡಬೇಕು ಅಂದ್ಕೊಂಡಿದ್ರು ಕೂಡ ಆ ಕಂಪ್ನಿಯವರು ಕೊಡಲಿಕ್ಕೆ ಹೆದರ್ತಾರೆ ಅಂತೇಳಿ ಅವ್ರು ಲಾಸ್ ಆಗೋಗುತ್ತೆ ಅಂತೇಳಿ ಸೊ ಅದಕ್ಕೋಸ್ಕರ ಟ್ರೈ ಏನು ಮಾಡಿದೆ ಅಂತಂದರೆ ಇಲ್ಲಿ ಕೆಲವೊಂದು ಲಿಮಿಟನ್ನು ಕೂಡ ಹಾಕಿದೆ ಅಂತ ಅದು ಕಾಲ್ಸಲ್ಲಿ ಆಗಿರ್ಬೋದು ಅಥವಾ ಡೇಟಾದಲ್ಲೂ ಕೂಡ ಆಗಿರ್ಬೋದು ಇವನ್ ಸ್ಪೀಡಲ್ಲೂ ಕೂಡ ನಿಮಗೆ ಆ ರೀತಿ ಒಂದು ಡೇಟಾ ಐ ಮೀನ್ ಕ್ಯಾಪಿಂಗ್ ಗೀಪಿಂಗ್ ಕೂಡ ಹಾಕ್ಲಿಕ್ಕೆ ಕಾರಣ ಅದೇ ಈಗ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಅದು ಕೂಡ ನಿಮಗೆ ಸ್ಪೀಡ್ ಕಟ್ ಆಗಲಿಕ್ಕೂ ಕೂಡ ಮೇನ್ ರೀಸನ್ ಇದೆ ಸೊ ನೆಕ್ಸ್ಟ್ ಏನಂತಂದರೆ ಈಗ ಒಂದು ವೇಳೆ ಫೈ ಜಿ ಯಾವಾಗ್ಲೂ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಫೈ ಜಿ ಬಗ್ಗೆ ಅನ್ನೋ ಥರದ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ ಅಫಿಷಿಯಲ್ ಆಗಿ ಬಟ್ ಈ ವರ್ಷ ಬರ್ಬೋದು ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ಬೋದು ಅಂತೇಳಿ ಎಕ್ಸ್ಪೆಕ್ಟೆಡ್ ಮೇ ಬಿ ಆನ್ ನೆಕ್ಸ್ಟ್ ದಿವಾಳಿ ಅವ್ರ ಯುಗಾದಿಗೆ ಯುಗಾದಿಗೆ ಬರೋ ಡೌಟು ಬಟ್ ಆದರೂ ಕೂಡ ದಿವಾಳಿಗಾರು ಬರ್ಬೋದು ಅಂತೇಳಿ ಐ ಥಿಂಕ್ ಓಕೆ ಇದು ಓನ್ಲಿ ಗ್ಯಾಸ್ ಸೊ ಇದು ಕ್ವಿಕ್ ಅಪ್ಡೇಟ್ ಆಗಿತ್ತು ಅಬೌಟ್ ರಿಲಯನ್ಸ್ ಜಿಯೋ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಚಾನಲ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಟ್ಕೊಳ್ಳಿ ಫಾರ್ ಕ್ವಿಕ್ ಅಪ್ಡೇಟ್ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಗುಡ್ ಬಾಯ್